ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮುಂಜಾನೆ ಟೈಮು, ಬೆಳಗ್ಗೆ ಮುಂಜಾನೆ ಸ್ವಲ್ಪ ಮಳೆ ಬಂದು ಹೋಗ್ಯದ, ಸ್ವಲ್ಪ ವಾತಾವರಣನೂ ಚಲೋ ಅದ. ಸೊ ಫಸ್ಟಿಗೆ ಫ್ಲವರ್ಸ್ ತೋರಿಸಕತ್ತೀನಿ. ಮೊನ್ನೆ ತೋರಿಸಿದಾಗ ಇನ್ನೂ ಹೂವು ಅರಳ್ತಾ ಇದ್ವು. ಸೊ ಇವಾಗ ಮೂರು ಇದರಲ್ಲಿ ಚಂದ ಹೂವು ಅರಳ್ಯವ. ನಾನು ಗಾರ್ಡನ್ ಬಿದ್ದೋಗಿದ್ದು ಹಾಳಾಗಿದ್ದು ನಿಮಗೆ ತೋರಿಸಿದ್ದಲ್ಲ, ಅದಾದಮೇಲೆ ನಾನು ಯಾವ ರೀತಿ ಸೆಟ್ ಮಾಡೀನಿ ಅಂತಲೂ ತೋರಿಸ್ತೀನಿ. ಅದು ಕೆಲಸ ನಾನು ಭಾಳ ಜಲ್ದಿ ಮುಗಿಸಿದ್ದೆ, ಅದು ನಾನು ಇನ್ನೊಂದು ಚಾನಲ್ನಾಗ ಅಪ್ಲೋಡ್ ಮಾಡಿದ್ದೆ ನಾನು. ಸೊ ಬಳ್ಳಿಗಳೆಲ್ಲ ಒಂದು ಸೈಡು, ಹಣ್ಣಿನ ಗಿಡ ಎಲ್ಲ ಒಂದು ಸೈಡು, ತರಕಾರಿಗಳೆಲ್ಲ ಒಂದು ಸೈಡು, ಈ ರೀತಿ ಮಾಡಿಕೊಂಡು ಬಳ್ಳಿಗಳನ್ನೆಲ್ಲ ಇಲ್ಲಿ ಯಾಕೆ ಇಟ್ಕೊಂಡು ನಾನು ಅಂತಂದರೆ, ಮುಂದೆ ಬ್ಯಾಸ್ಗೆ ಬಂದಾಗ ಮತ್ತೆ ನಂಗೆ ಇಲ್ಲಿಂದ ಚೇಂಜ್ ಮಾಡೋವಂಥ ಅವಶ್ಯಕತೆ ಬರಬಾರ್ದು ಅಂತ ಇಲ್ಲಿ ಇಟ್ಕೊಂಡಿನಿ. ಇಲ್ಲಾದರೆ ನಾನು ಒಂದು ಸತಿ ಮೇಲೆ ಹಬ್ಬಿಸ್ಕೊಂಡು ಅಂದರೆ ಅದನ್ನು ತೆಗೆಯೋಕ್ಕಾಗಲ್ಲ, ಪಾಟು ಎತ್ತಿಡೋದು ಅವಶ್ಯಕತೆ ಇರೋಲ್ಲ ಅಂತೇಳಿ ಇಲ್ಲೇ ಇಟ್ಕೊಂಡಿನಿ. ಬೇಸ್ಗಿನಾಗೂ ಇಲ್ಲೊಂದು ಸ್ವಲ್ಪ ನೆರಳು ಬಿಸಿಲು ಬರುತ್ತೆ, ಹಾಗಾಗಿ ಎಲ್ಲ ಗಿಡಗಳು ಚೆನ್ನಾಗಿ ಚಿಗೆಕತ್ತವ. ಸ್ವಲ್ಪ ಮಳೆ ಬಂದಿರೋದ್ರಿಂದ ಎಲ್ಲ ಗಿಡಗಳು ಅಷ್ಟೇ ಚಂದ ಹೂ ಬರೋ ಸೀಸನ್ ಟೈಮಾಗ ಚಂದಾಗಿ ಚಿಗೆಕತ್ತವು. ಆಮೇಲೆ ಒಂದು ಸ್ವಲ್ಪ ಬಿದ್ದೋಗಿರೋದು ಕ್ಲೀನ್ ಮಾಡಿದಾಗ ಎತ್ತಿಟ್ಟಿರೋದು ಹಿಂಗೆಲ್ಲ ಅಲ್ಲಿ ಅಲ್ಲಿ ಇಟ್ಟೀನಿ, ಅದನ್ನೆಲ್ಲ ಆಮೇಲೆ ಜೋಡಿಸ್ಕೊತೀನಿ ನಾನು. ಆಮೇಲೆ ಇಲ್ಲಿ ಇವತ್ತು ಬೆಳಗ್ಗೆ ಬಂದಿದ್ದಿಷ್ಟೆಲ್ಲ ಜೋಡಿಸ್ಕೊಂಡಿನಿ, ಇನ್ನೇ ಸಾಯಂಕಾಲನೇ ಜೋಡಿಸ್ಕೊಂಡಿನಿ ಆ್ಯಕ್ಚುಲಿ. ಮತ್ತೆ ಬೆಳಗ್ಗೆ ಬಂದಾಗ ಇನ್ನೊಂದೆರಡು ಪಾಟ್ ಬಿದ್ದೋಗಿದ್ದ, ಅಲ್ಲಿ ಇನ್ನೊಂದು ಬಿದ್ದಿನ. ಸೊ ಈ ರೀತಿ ಇಟ್ಕೊಂಡಿನಿ ನಾನು. ಇಲ್ಲೆಲ್ಲ ಕ್ಯಾಲಡಿಯಮ್ಸ್ ಇದ್ದಾವೆ, ಕ್ಯಾಲಡಿಯಮ್ಸಲ್ಲಿ ಮೂರು ನಾಲ್ಕು ಕರ ಸಸಲ್ಪರಲ್ಲಿ ವ್ಯತ್ಯಾಸ ಇದಾವೆ ಅಷ್ಟೇ. ಇವನ್ನ ಈ ಥರ ಇಲ್ಲಿ ಜೋಡಿಸ್ಕೊಂಡಿನಿ. ಈ ಕಡೆ ಎಲ್ಲ ಇನ್ನೂ ಸ್ವಲ್ಪ ಜೋಡಿಸ್ಕೋಬೇಕು. ಇನ್ನೂ ಇಲ್ಲೊಂದಿಷ್ಟು ಲೈನ್ ಒಂದೆರಡು ಮಾಡ್ತೀನಿ. ಮೇಲೆ ಒಂದೆರಡು ಗಿಡ ಇಟ್ಟಿದ್ದನ್ನೆಲ್ಲ, ಅವು ಬಿದ್ದಿದ್ದನ್ನೆಲ್ಲ ಅಲ್ಲಿ ಅಲ್ಲಿ ತೆಗೆದಿಟ್ಟು ನಾನು ಅವನ್ನೆಲ್ಲ ಕಟಿಂಗ್ ಹಾಕ್ಕೊಂಡಿನಿ. ಸೊ ಅದಕ್ಕೊಂದು ಸ್ವಲ್ಪ ಇದನ್ನು ಮಾಡಿಕೊಂಡು ನೀಟಾಗಿ ಇಟ್ಕೋತೀನಿ. ಇಲ್ಲ ಎಲ್ಲ ಕಟಿಂಗ್ ಹಾಕಿ ನೋಡಿರಿ ಈಗ ಇದೆಲ್ಲ. ಸೊ ಬಿದ್ದೋಗಿರೋದು ಮಣ್ಣೆಲ್ಲ ಜೋಡಿಸ್ಕೊಂಡು ಮತ್ತು ಬೇರೆ ಪಾಟ್ನಾಗೆ ಕಟಿಂಗ್ಸ್ ಎಲ್ಲ ಹಾಕ್ಕೊಂಡು ನಾನು. ಮೊದಲು ಕಟಿಂಗ್ ಹಾಕಿರೋದೆಲ್ಲ ಈಗ ಎಷ್ಟು ಚೆನ್ನಾಗಿ ಬಂದವೆ. ಆಮೇಲೆ ಇದು ಯಾವ ಗಿಡ ಅಂತ ಗೊತ್ತಾಗಿಲ್ಲ, ನಿಮ್ಗೇನಾದ್ರು ಗೊತ್ತಿದ್ರೆ ತೋರಿಸ್ರಿ ಫ್ರೆಂಡ್ಸ್, ಹೇಳ್ರಿ. ಇದು ನೋಡಿರಿ ಸಣ್ಣದು ಪಾಟ್ನಾಗ ಬಂದದ, ಬಳ್ಳಿ ಥರ ಬರ್ಲಿಕ್ಕತ್ತದ. ಅದೇನು ಯಾವ ಕಾಯಿ ಅಂತ ಗೊತ್ತಿಲ್ಲ, ತರಕಾರಿನೋ ಏನೋ ಅಂತ. ಸೊ ಲಾಸ್ಟ್ ಟೈಮ್ ನಾನು ಅದು ನೀವು ಸುಗಂಧರಾಜ ಅಂತ ಕರಿತೀನಿ ಅಂತ ಭಾಳ ಜನ ಕಮೆಂಟ್ ಮಾಡಿದ್ರಿ. ಸೊ ಎಲ್ಲರಿಗೂ ಥ್ಯಾಂಕ್ಸ್. ಸುಗಂಧರಾಜ ಅಂತಿರಲ್ಲ, ಸೊ ನಮ್ಮ ಕಡೆನೂ ಅಂತಾರೆ ಚಡಿ ಫೂಲ್ ಅಂತಾರೆ. ಅಂದರೆ ಈ ಕಡೆಲ್ಲ ಮರಾಠಿ ಮಿಕ್ಸ್ ಇರೋದ್ರಿಂದ ನಮ್ಮ ಕಡೆ ಚಡಿ ಫೂಲ್ ಅಂತಾರೆ, ಅದು ಗೊತ್ತಿತ್ತು ನನಗೆ. ಸುಗಂಧರಾಜ ಮತ್ತು ಇನ್ನೊಂದು ಹೇಳಿದ್ರಿ. ಸೊ ಗೊತ್ತಾಯ್ತು ಫ್ರೆಂಡ್ಸ್, ಥ್ಯಾಂಕ್ ಯು. ಆಮೇಲೆ ಇಲ್ಲೆಲ್ಲ ಕಟಿಂಗ್ಸ್ ಹಾಕಿನಿ ನೋಡಿರಿ ನಾನು. ಇನ್ನಿವೆಲ್ಲ ಕಟಿಂಗ್ಸ್, ಇದೊಂದು ಇನ್ನೂ ಟಚ್ ಮಾಡಿಲ್ಲ ನಾನು. ಈಗ ಈ ಒಂದು ಪೋರ್ಷನ್ನು ಇದಿಷ್ಟು ನಾನು ಹೊಸ ಹೊಸ ಕಟಿಂಗ್ ಹಾಕ್ಕೋಬೇಕು. ಉಸುಕು ತರಬೇಕು ಒಂದು ಸ್ವಲ್ಪ ಮರಳು, ಮರಳಿನಾಗೆ ಹಾಕ್ಕೋಬೇಕು. ಸೊ ಮಳೆಗಾಲ ಮುಗಿಯೋವರೆಗೂ ಅವೆಲ್ಲ ಮರಳಿನಾಗೆ ಹಾಕ್ತೀನಿ. ಅಷ್ಟು ಇಲ್ಲೊಂದು ಸ್ವಲ್ಪ ಕಟಿಂಗ್ ಎಲ್ಲ ಹಾಕ್ಕೋಬೇಕು. ಆಮೇಲೆ ಒಂದೆರಡು ಗುಲಾಬಿ ಹೂವಿನ ಗಿಡಗಳು ಬಿದ್ದು ಮುರಿದ್ಬಿಟ್ಟವೆ ಇವು, ಗಾಳಿ ಭಾಳ ಆಗಿತ್ತು. ಸೊ ಅದಕ್ಕೂ ಎತ್ತಿಡಿಸ್ಬೇಕು. ಆಮೇಲೆ ಗುಲಾಬಿ ಗಿಡ ಇಲ್ಲಿಂದ ತೆಗಿಬೇಕಂತ ಮಾಡೀನಿ, ಇಲ್ಲಿ ಯಾಕೋ ವರ್ಕೌಟ್ ಆಗೋಲ್ತು. ಸೊ ಗಾಳಿಗೆಲ್ಲ ಬೀಳೋದು, ಆಮೇಲೆ ಇಲ್ಲೆಲ್ಲ ಸಿಗಾಕೊಂಡು ಬೀಳೋದು ಆಗ್ಲಿಕ್ಕತ್ತದೆ. ಸ್ವಲ್ಪ ಮಗ್ಗಿ ಬರೋ ಟೈಮ್ ಇವಾಗ, ಅಲ್ಲಿ ಅಲ್ಲಿ ಮಗ್ಗಿನೂ ಬರಾಕತ್ತವೆ. ಹಾಗಾಗಿ ಸ್ವಲ್ಪ ಜಾಗ ಅದು ಚೇಂಜ್ ಮಾಡ್ತೀನಿ. ಸೊ ಬೆಳಗ್ಗೆ ಒಂದು ರೌಂಡ್ ವಾಕಿಂಗ್ ಬಂದಿದ್ದೆ. ಸೊ ಹಂಗೆ ಒಂದು ಸ್ವಲ್ಪ ನೋಡ್ಕೊಂಡು ಹೋದ್ರೆ ಆಯಿತು. ಆಮೇಲೆ ಗಾಳಿ ಮಳೆ ಏನಾಗಿದೆ ಅಂತ ಮತ್ತು ತಿರ್ಗಾ ನೋಡಿಕೊಂಡು ಸ್ವಲ್ಪ ಎತ್ತಿಟ್ಟು ಹೋಗ್ತೀನಿ. ಬಿದ್ದಿದ್ವು ಒಂದು ಸಣ್ಣ ಪುಟ್ಟ ಸಣ್ಣ ಸಣ್ಣದು ಪಾಟ್ಸ್ ಎಲ್ಲ ಬಿದ್ದಿದ್ವು. ಸೊ ಇಲ್ಲಿ ಇನ್ನೊಂದು ಬಿದ್ದತ್ತೆ, ಅದು ಇನ್ನೂ ಎತ್ತಿಗೆ ಇಲ್ಲಿ ಬಿದ್ದತ್ತೆ ನೋಡಿರಿ. ಇದು ಎತ್ತಿಡಬೇಕು, ಎತ್ತಿಡ್ತೀನಿ. ಸೊ ಸ್ವಲ್ಪ ಗಾಳಿ ಬಿಡ್ತು, ಅದಕ್ಕೆ ಕೆಳಗಡೆ ಪಾಟ್ ಸಣ್ಣದು ಗಿಡ ದೊಡ್ಡದಿತ್ತು ಅಂದರೆ ಈ ಥರ ಗ್ಯಾರಂಟಿ ಬೀಳ್ತಾವೆ, ಸಣ್ಣ ಗಾಳಿಗೇನೆ ಬಿದ್ದುಬಿಡ್ತವೆ. ಆಮೇಲೆ ಇವೆಲ್ಲ ಕಟಿಂಗ್ ಮಾಡಿದ್ಮೇಲೆ ಚೆನ್ನಾಗಿ ಚಿಗೆಕತ್ತವೆ. ಇನ್ನೇನು ಮಗ್ಗಿಗಳು ಸ್ಟಾರ್ಟ್ ಆಗ್ತವೆ, ಸಣ್ಣ ಮಗ್ಗಿಗಳು ಸ್ಟಾರ್ಟ್ ಆಗ್ಲಿಕ್ಕತ್ತವೆ. ಇನ್ನೊಂದಿಷ್ಟು ಗಿಡಗಳಿದ್ದಾವೆ ಆ ಕಡೆ ಈ ಕಡೆ ಜೋಡಿಸಿಟ್ಕೊಂಡಿನಿ. ಅದನ್ನೊಂದು ಕಟಿಂಗ್ ಮಾಡೀನಿ, ಇದನ್ನೊಂದು ಕಟಿಂಗ್ ಮಾಡೀನಿ. ಆಮೇಲೆ ಒಂದು ಸ್ವಲ್ಪ ಇವು ಫ್ಲವರ್ ಬರೋ ಟೈಮ್ ಆಗೈತೆ, ಇವಾಗ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಬೇಕು. ಲಿಕ್ವಿಡ್ ಗೊಬ್ಬರ ಎಲ್ಲ ಹಾಕ್ಕೊಡ್ತೀನಿ, ಸಿವಿಡ್ದಾದರೂ ಕೊಡ್ತೀನಿ, ಇಲ್ಲಾಂದರೆ ಕಿಚನ್ ವೇಸ್ಟಿಂದಾದರೂ ಕೊಡ್ತೀನಿ. ಆಮೇಲೆ ಇದು ಹೈಬ್ರಿಡ್ ತಂದು ಹಾಕಿದ್ಮ್ಯಾಗೆ ಗಿಡ ಬೆಳೆಯಕತ್ತದ, ಹೂ ಬರೋವಲ್ವು. ಸೊ ಗಿಡ ಏನು ಭಾರಿ ಫಾಸ್ಟಾಗಿ ಚಂದ ಬೆಳೆಯಕತ್ತದ, ಆದರೆ ಹೂ ಬರೋವಲ್ದು ನೋಡಬೇಕು ಅದಕ್ಕೆ. ಇದು ಇನ್ನೊಂದು ಹಿಬಿಸ್ಕಸ್ನಾಗೆ ಮಿನಿ ಹಿಬಿಸ್ಕಸ್ ಅಂತ ಕೊಟ್ಟವನು, ಮಿನಿಯೇಚರ್ದು ಸಣ್ಣ ಸಣ್ಣ ಹೂವು ಬರ್ತವೆ, ಜಾಸ್ತಿ ಬರ್ತವೆ. ಇದು ದೊಡ್ಡ ದೊಡ್ಡದಾಗುವಂಥದ್ದು ಕಡಿಮೆ ಬರ್ತವೆ. ಆಮೇಲೆ ವಿಂಕದಲ್ಲಿ ಬರೀ ಅವೇ ಎರಡೇ ಇದ್ದಾವೆ ಅಂತ ಕಲರ್ಸು. ಮೊದಲೆಲ್ಲ ವೆರೈಟಿ ಕಲರ್ಸ್ ಇದ್ವು, ಅವೆಲ್ಲ ಒಣಗೋಗಿದ್ದಾವೆ. ಸೊ ಇಲ್ಲೆಲ್ಲ ಸೊ ಸೂರ್ಯ ಇವಾಗ ಹುಟ್ಟಾಗತ್ತಾನ. ಇನ್ನು ತೊಂಡೆಕಾಯಿ ಗಿಡ ನೋಡಿರಿ. ಆಮೇಲೆ ಫ್ರೆಂಡ್ಸ್, ನಂದು ಆರ್ಟಿಕಲ್ ಎಲ್ಲ ಪೇಪರಾಗೆಲ್ಲ ಬಂದಿತ್ತು ಈ ಸರಿ. ಸೊ ಭಾಳ ಜನ ಕಂಗ್ರ್ಯಾಚುಲೇಷನ್ಸು ಹೇಳಿರಿ. ಸೊ ಎಲ್ಲರಿಗೂ ಥ್ಯಾಂಕ್ಸು. ಸೊ ಎಷ್ಟು ಪೇಪರ್ನಾಗ ಬಂದಿತ್ತು ಅನ್ನೋದನ್ನು ನಿಮ್ಗೆ ನೆಕ್ಸ್ಟ್ ವಿಡಿಯೋನ ನಿಮ್ಗೆ ತೋರಿಸ್ತೀನಿ. ಸೊ ಎಲ್ಲ ಆರ್ಟಿಕಲ್ಸು ನಿಮ್ಗೆ ತೋರಿಸ್ತೀನಿ.
ಎಲ್ಲೆಲ್ಲಿ ಪ್ರಸಾರ ಆಗಿತ್ತು ಅಂತೇಳಿ. ಪರಿಸರ ದಿನಾಚರಣೆ ಇದ್ದಿದ್ದರಿಂದ ಸ್ವಲ್ಪ ವಿಶೇಷವಾಗಿತ್ತು. ಅದರಲ್ಲಿ ನಮ್ಮಂಥ ಬಿಸಿಲಿನ ಹಣ್ಣಲ್ಲಿ ಸ್ವಲ್ಪ ಗಾರ್ಡನಿಂಗ್ ಮಾಡೋದು ಕಮ್ಮಿ, ಹಾಗಾಗಿ ಒಂದು ಸ್ವಲ್ಪ ನೋಡೋಕ್ಕೆ ಜನ ಇಷ್ಟಪಡ್ತಾರೆ ಇಲ್ಲಿ. ಸೊ ಇದ್ರಾಗೂ ಇದ್ರಾಗೂ ಎಲ್ಲ ಒಂದೊಂದು ಹೂವಿನ ಗಿಡಗಳನ್ನು ಹಾಕ್ಕೊಂಡಿನಿ ವೇಸ್ಟ್ ಬ್ಯಾಗ್ನಾಗೆಲ್ಲ. ಸೊ ಈ ಕಡೆ ಎಲ್ಲ ಹಣ್ಣಿನ ಗಿಡಗಳು ನಾನು ತಗೊಂಡು ಬಂದಿದ್ದೆ, ನಿಮ್ಗೆ ತೋರ್ಸೋಕ್ಕಾಗಿಲ್ಲ. ಸೊ ಇನ್ನೊಂದು ಚೆನ್ನಾಗಿ ಹಾಕಿನಿ, ಅವೆಲ್ಲನೂ ಈ ಕಡೆ ಇಟ್ಕೊಂಡಿನಿ. ಕರಿಬೇವು ಗಿಡನ ಕಟ್ ಮಾಡಿ ರಿಪೋರ್ಟ್ ಮಾಡ್ಕೊಂಡಿನಿ. ಬೆಳೆ ಹೊಲ್ದೆ ಆಗಿತ್ತಿದ್ದು, ಜಿಗಿ ಆಗಿಬಿಟ್ಟಿತ್ತು ಅದ್ರ ಮಣ್ಣು, ಅದಕ್ಕೆ ಸ್ವಲ್ಪ ತೆಗೆದು ಚೇಂಜ್ ಮಾಡೀನಿ. ಇದು ನೋಡ್ರಿ, ಸ್ವಲ್ಪ ಮಳೆಗ ಮತ್ತು ನಿನ್ನೆ ಸ್ವಲ್ಪ ಸ್ವಲ್ಪ ಗೊಬ್ಬರ ಕೊಟ್ಟಿನಿ ನಾನು, ಹಂಗಾಗಿ ಬೆಳಗ್ಗೆ ನಷ್ಟಿಗೆ ಸ್ವಲ್ಪ ಹಣ್ಣಾಗೋ ಪೊಸಿಷನ್ನಾಗಿ ಹೊಡೆದು ಬಿಟ್ಟದೆ. ಸೊ ಇಲ್ಲೆಲ್ಲ ಇನ್ನೂ ಮಗ್ಗಿ ಬರಕತ್ತ ನೋಡ್ರಿ, ಎಷ್ಟೊಂದು ಮಗ್ಗಿ ಬಿಟ್ಟವೆ. ಸೊ ಕಾಯಿ ಯಾವಾಗ ಆಗ್ತಾವೆ ನೋಡಬೇಕು. ಹಣ್ಣಿನ ಗಿಡಗಳು ಎಷ್ಟಿದಾವೆ ಅಂತ ಒಂದ್ಸತಿ ನಿಮ್ಗೆ ತೋರಿಸ್ತೀನಿ. ಇದು ನೇರಳೆ ಹಣ್ಣು, ಗ್ರಾಫ್ಟೆಡ್. ಇದು ಈ ವರ್ಷಕ್ಕೆಲ್ಲ ಕಾಯಿ ಬರಬೇಕು, ನೋಡ್ತೀನಿ ಒಂದ್ಸ, ಇಲ್ಲಾಂದರೆ ನೆಕ್ಸ್ಟ್ ಇಯರ್ ಗ್ಯಾರಂಟಿ ಇದು ಕಾಯಿ ಬರ್ತವೆ. ಸೊ ಟೋಟಲಾಗಿ ಹಣ್ಣಿನ ಗಿಡಗಳನ್ನೆಲ್ಲ ಈ ಕಡೆನೇ ಇಟ್ಕೊಂಡಿನಿ. ಬರೀ ಮುಳ್ಳಿರೋಂಥ ಗಿಡಗಳನ್ನು ಮಾತ್ರ ನಾನು ಈ ಕಡೆ ಇಟ್ಕೊಂಡಿನಿ, ನಿಮ್ಗೆ ತೋರಿಸ್ತೀನಿ. ಸೊ ಮುಳ್ಳಿರೋಂಥ ಗಿಡಗಳನ್ನು ಮಾತ್ರ ಆ ಸೈಡ್ನಾಗ ಇಟ್ಕೊಂಡಿನಿ. ಯಾವುದಪ್ಪ, ಡ್ರ್ಯಾಗನ್ ಫ್ರೂಟ್ ಗಿಡದ ಪಕ್ಕ ಒಂದಿಷ್ಟು ಇಟ್ಕೊಂಡಿನಿ. ಆಮೇಲೆ ಇದನ್ನೆಲ್ಲ ಪರ್ಸ್ಲಿನ ಮಾಸ್ ರೋಸು ಎಲ್ಲ ಈ ಕಡೆ ಜೋಡಿಸಿಟ್ಕೊಂಡಿದ್ದೆ. ಮೊನ್ನೆ ನನಗೆ ಒಬ್ಬರು ಬಂದಿದ್ದರು. ಸೊ ಒಂದಿಷ್ಟು ಕಲರ್ಸ್ ಅವ್ರ ಹತ್ರ ಇರೋ ಕಲರ್ಸನ್ನು ನಂಗೆ ತಂದುಕೊಟ್ಟಿದ್ದಾರೆ, ಅವನ್ನೆಲ್ಲ ಹಾಕ್ಕೊಂಡಿನಿ. ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ ಫ್ರೆಂಡ್ಸ್, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ಆ ದಿನ ಫುಲ್ ಮಳೆ ಇತ್ತು, ಆಮೇಲೆ ನಾನು ಮಳೆ ಬರೋಕ್ಕಾಗಂತಲ್ಲ ಹಂಗಂಗೆ ಹಚ್ಚಿಬಿಟ್ಟೆ, ವೀಡಿಯೋ ಮಾಡಲಿಲ್ಲ ನಾನು. ಸೊ ಈ ಕಡೆ ಎಲ್ಲ ಇಟ್ಕೊಂಡಿನಿ, ಈ ಕಡೆ ಎಲ್ಲ ಇಟ್ಕೊಂಡಿನಿ. ಸೊ ಗಿಡಗಳನ್ನು ಈ ರೀತಿ ನಾನು ಜೋಡಿಸ್ಕೊಂಡಿನಿ. ಸೊ ನಿಮಗೆ ಲಾಸ್ಟ್ ಟೈಮ್ ನಾನು ಕಮೆಂಟ್ ಮಾಡಿದ್ದೆ, ಎಲ್ಲರೂ ಹೇಳಿದ್ರಿ ಲೈನಾಗಿ ಜೋಡಿಸ್ಕೊರಿ, ನಿಮಗೆ ಕಸ ಹೊಡಿ ಗುಡಿಸೋಕ್ಕೂ ಈಸಿ ಆಗುತ್ತಾ, ಆಮೇಲೆ ನೀರು ಹಾಕೋಕ್ಕೂ ಈಸಿ ಆಗುತ್ತಾ ಅಂತ ಹೇಳಿದ್ರಿ. ಸೊ ನನ್ನ ಇದಕ್ಕೆ ತಕ್ಕಂಗೆ ಇಟ್ಕೊಂಡಿನಿ, ನನ್ನ ಅನುಕೂಲಕ್ಕೆ ತಕ್ಕಂಗೆ. ಯಾಕಂದರೆ ಆ ಕಡೆ ಎಲ್ಲ ನನಗೆ ಇಡೋಕ್ಕಾಗಲ್ಲ, ಗೋಡೆಗಂಟಿಸಿ ಸ್ವಲ್ಪ ಪ್ರಾಬ್ಲಮ್ಸ್ ಇದ್ದಾವೆ. ಆ ಕಡೆ ಫ್ರಂಟ್ ಗೋಡೆಗೆಲ್ಲ ನೀರು ಬೀಳ್ತಾವೆ, ಕೆಳಗಡೆ ಕೆಳಗಡೆ ಎಲ್ಲ ಶಾಪ್ಸ್ ಇದ್ದಾವೆ, ಬೆಳಗ್ಗೆ ಬೆಳಗ್ಗೆನೇ ಓಪನ್ ಆಗಿಬಿಡ್ತಾವೆ. ಸೊ ನಮ್ಮ ಬೆಳಗ್ಗೆ ನೀರು ಹಾಕಿದ್ರು ಏನೋ ಹೆಚ್ಚು ಕಮ್ಮಿ ಆಯಿತು, ಒಂದು ಸ್ವಲ್ಪ ನೀರು ಏನಾದ್ರೂ ಜಾಸ್ತಿ ಹರಿದೋಯ್ತು ಅಂದರೆ ಸೀದಾ ಅವ್ರ ಶಾಪ್ ಮುಂದೆನೇ ಬೀಳ್ತವೆ ಅವ್ರು ನೀರು. ಅಲ್ಲೆಲ್ಲ ಕಸ್ಟಮರ್ಸ್ ನಿಂತಿರ್ತಾರೆ, ಅವ್ರಿಗೆ ತೊಂದರೆ ಆಗ್ತದೆ. ಹಾಗಾಗಿ ನಾನು ಸ್ವಲ್ಪ ಹಿಂದಕ್ಕೆ ಸರಿಸಿಟ್ಕೋತೀನಿ. ಎಲ್ಲರೂ ಅಂತಿದ್ರು ಗೋಡೆಗೆ ಹಚ್ಚಿ ಇಟ್ಕೋಬೋದಲ್ಲ ನೀವು ಅಂಥೇಳಿ, ಅಲ್ಲಿ ಇಡೋಕ್ಕಂದ್ರೆ ಮೇನ್ ಇದೆ ಪ್ರಾಬ್ಲಮ್ಮು, ಅದಕ್ಕೆ ನಾನು ಸ್ವಲ್ಪ ಅಲ್ಲಿ ಇಡೋದಿಲ್ಲ. ಆಮೇಲೆ ವಜ್ಜಿನೂ ತುದಿಗಾಗುತ್ತಲ್ಲ, ಸೊ ವಜ್ಜಿ ಏನಿದ್ರು ಇಲ್ಲಿ ಪಿಲ್ಲರ್ ಮೇಲೆ ಬರಲಿ ಅನ್ನೋದಕ್ಕೆ ನಾನು ಈ ಥರ ಇಟ್ಕೊಂಡಿದ್ದೆ. ಆಮೇಲೆ ಇದು ನಿಂಬೆ ಹಣ್ಣಿನ ಗಿಡಕ್ಕೆ ಹೂ ಬರೋದು ವೇಟ್ ಮಾಡೋಕತ್ತೀನಿ ಸತಿ. ಇದು ಎಲ್ಲ ನಾನು ಗೊಬ್ಬರ ಎಲ್ಲ ಕೊಟ್ಕೊಂಡಿನಿ. ಈ ಕಡೆಲ್ಲ ಅಡೆನಿಯಮು, ಬೆಂಡೆಕಾಯಿ, ಮೊನ್ನೆ ಸ್ವಲ್ಪ ಸೀಡ್ಸ್ ಹಾಕಿನಿ ಇದರಲ್ಲಿ. ಆಮೇಲೆ ಈ ಕಡೆಲ್ಲ ಬದನೆಕಾಯಿ ಗಿಡ, ಟೊಮೆಟೊ ಗಿಡ, ಈ ಕಡೆ ಈ ಮುಳ್ಳಿನ ಹಣ್ಣಿನ ಗಿಡಗಳು ಮಾತ್ರ ಈ ಕಡೆ ಇಟ್ಟಿನಿ ನೋಡ್ರಿ. ಸೊ ಅಲ್ಲಿ ಇಲ್ಲಿ ತಾಗುತ್ತಾ ಓಡಾಡ್ಬೇಕಾದ್ರೆ ಅಂಥೇಳಿ ಸ್ವಲ್ಪ ಸೈಡಿಗೆ ಇಟ್ಕೊಂಡಿನಿ ಅವನ್ನ. ಮಕ್ಕಳೆಲ್ಲ ಓಡಾಡ್ತಾರಲ್ಲ, ಅದಕ್ಕೆ ಆ ಸೈಡಿಗೆ ಇಟ್ಕೊಂಡಿನಿ. ಆಮೇಲೆ ಈ ಕಡೆಲ್ಲ ನನ್ನ ತಳಗಡೆಲ್ಲ ಕಿಚನ್ ವೇಸ್ಟ್ ಹಾಕಿ ಮೇಲೆ ಸ್ವಲ್ಪ ಮಣ್ಣಾಕಿ, ದೊಡ್ಡ ದೊಡ್ಡ ಪಾಟ್ ಇಲ್ಲಾಂದರೆ ಈ ಥರ ಚೀಲದಾಗೂ ಕೂಡ ನೀವು ತರಕಾರಿಯನ್ನು ಬಳಸ್ಬೋದು. ತರಕಾರಿ ಬೀಜಗಳನ್ನು ನಾನು ಹಾಕಿನಿ ಇದರಲ್ಲಿ. ಸೊ ಬೆಂಗಳೂರಿಂದ ನಂಗೆ ಒಬ್ಬರು ಫ್ರೆಂಡ್ಸ್ ಇದ್ದಾರೆ, ಭಾಳ ದೊಡ್ಡವರು, ಅವರು ತಾಯಿ ಥರ ಇದ್ದಾರೆ, ಅವರು ನನಗೆ ಕಳಿಸಿದ್ದಾರೆ. ಸೀಡ್ಸ್ ಏನಾರು ಸಿಗಲಿಲ್ಲ ಅಂದರೆ ಪಾಪ ಅವರು ಕೇಳಿಬಿಡ್ತಾರೆ. ನಾನು ಹೇಳೋಕ್ಕಿಂತ ಮುಂಚೆನೇ ಒಂದೆರಡು ಸತಿ ಕಳಿಸಿದ್ರು, ಆಮೇಲೆ ಏನಾದ್ರು ಬೇಕಂದ್ರು ಹೇಳಂತ ಹೇಳ್ತಿರ್ತಾರೆ. ಸೊ ಹೆಚ್ಚು ಕಮ್ಮಿ ಕಳಿಸ್ತಿರ್ತಾರೆ ನನಗೆ. ಕೆಲವೊಂದು ಇಲ್ಲದೇ ಇರೋ ಗಿಡಗಳನ್ನು ಅವ್ರು ಕಳಿಸಿದ್ದು ನಾನು ಹಾಕ್ಕೊಂಡಿನಿ. ಆಮೇಲೆ ಇದು ನಾನು ಹಣ್ಣಿನ ಗಿಡಗಳು ಏನು ತಂದಿದ್ದೆನಲ್ಲ ಅದು ರಿಪೋರ್ಟ್ ಮಾಡಬೇಕಾದ್ರೆ ಅದರ ಜಿಗಿಟ್ ಮಣ್ಣೆಲ್ಲ ತೆಗೆದು ಇಲ್ಲಿ ಇಲ್ಲಿಟ್ಟು ನೋಡ್ರಿ, ಎಷ್ಟು ಜಿಗಿಟ್ ಇರುತ್ತೆ ಅದು ಅಂತಂದರೆ. ಲಾಸ್ಟ್ ಟೈಮ್ ನಾನು ಎಲ್ಲ ಗಿಡಗಳು ವೇಸ್ಟ್ ಆಗಿದ್ವಲ್ಲ, ಹಾಗಾಗಿ ಈ ಸತಿ ಅದ್ರ ಮಣ್ಣೆಲ್ಲ ತೆಗೆದುಬಿಟ್ಟಿನಿ. ಕೆಳಗಡೆ ಇಲ್ಲಿ ನ್ಯೂಸ್ ಪೇಪರು ವೇಸ್ಟ್ ಎಲ್ಲ ಮನೆ ಕ್ಲೀನ್ ಮಾಡಿದ್ದು ಹಾಕಿನಿ, ಅದ್ರ ಮೇಲೆ ಇದು ಮಣ್ಣು ಹಾಕಿನಿ. ಮಣ್ಣ ಮೇಲೆ ಮತ್ತು ಕಿಚನ್ ವೇಸ್ಟೆಲ್ಲ ಹಾಕಿ ಇದನ್ನು ನಾನು ಮಣ್ಣನ್ನು ರೆಡಿ ಮಾಡ್ತೀನಿ. ಸೊ ಒಂದೆರಡು ಗಿಡಗಳು ಮಾಸ್ ರೋಸ್ ಇಲ್ಲಿ ಇಟ್ಟಿನಿ, ಯಾಕೆಂದರೆ ಅವು ಗಾಳಿಗೆ ಅಲ್ಲಿ ಬಿದ್ದೋಗಿದ್ವು. ಇಲ್ಲಿ ತಂದಿಟ್ಟುಕೊಂಡಿನಿ. ಈ ಕಡೆ ಒಂದು ಸ್ವಲ್ಪ ಬದನೆಕಾಯಿ ಬೀಜ ಹಾಕಿನಿ, ಬೆಂಡೆಕಾಯಿ, ಬೆಂಡೆಕಾಯಿನ ತೆಗಿತೀನಿ, ಒಂದು ಮೂರು ನಾಲ್ಕು ಇದ್ದಾವೆ. ಚಟ್ನಿ ಏನಾರು ಮಾಡ್ಬೋದು. ಬೆಂಡೆಕಾಯಿ ಚೆನ್ನಾಗಿ ಬರಕತ್ತವ, ಸ್ವಲ್ಪ ಅಲ್ಲಿ ಹುಳಗಳು ಬಂದವೆ ನಿಮ್ಗೆ ತೋರಿಸ್ತೀನಿ. ಈ ಹುಳಗಡೆ ಹಿಂಗಡೆ ಮಾಡಿ ಓಡಿಸ್ಬೇಕು ಈಗ, ಓಕೆ. ಮಿಲಿ ಬಗ್ಸ್ ಅಟ್ಯಾಕ್ ಆಗೈತೆ ಅದಕ್ಕೆ. ಸೊ ನೋಡ್ರಿ, ಇಲ್ಲೆಲ್ಲ ಮಿಲಿ ಬಗ್ಸ್ ಬಂದವೆ. ಸೊ ಅವನ್ನ ಆಮೇಲೆ ಏನಾರು ಮಾಡಿ ತೆಗಿಬೋದು, ಅಥವಾ ಕೈಯಿಂದನೂ ತೆಗೆದ್ರೆ ಹೋಗ್ತಾವು. ಆಮೇಲೆ ಈ ದಪ್ಪ ಮೆಣಸಿಕಾಯಿ ಗಿಡ ಹಾಕಿದ್ನಲ್ಲ, ಅದರಲ್ಲಿ ಒಂದೊಂದು ಪಾಟ್ನಾಗ ಮೂರು ನಾಲ್ಕು ನಾಲ್ಕು ಹಾಕಿದ್ದೆ. ಸೊ ಎರಡೆರಡು ಉಳ್ಕೊಂಡವ ಒಂದೊಂದ್ರದಾಗೆ. ಒಂದೊಂದು ಗಿಡ ಒಣಗೋಗಿದ್ದಾವೆ ಬಿಸಿಲಿಗೆ, ಅದಕ್ಕೆ
ಆಮೇಲೆ ಈ ಕಡೆ ಇದೇನೋ ಒಂದು ಬೆಳ್ಳಿ ಬೆಳೆಯಕತ್ತೈತೆ ತೋರಿಸ್ತೀನಿ. ಇದು ನುಗ್ಗೆಕಾಯಿ ಗಿಡ ಎಷ್ಟು ಫಾಸ್ಟಾಗಿ ಬೆಳೆಯಕತ್ತದ ಅಂದರೆ ಇಲ್ಲಿ ಜಾಗ ಚೆನ್ನಾಗಿ ಸಿಕ್ಕಿದೆ, ಅದಕ್ಕೆ ಇರಲಿ ಅಂತ ಹಾಕ್ಕೊಂಡಿನಿ. ಅದಕ್ಕೂ ಸಪೋರ್ಟ್ ಕೊಟ್ಟಿನಿ, ಅದು ಬಾಗ್ಬಿಟ್ಟಿತ್ತು ಫುಲ್ಲು. ಬೆಳಗ್ಗೆ ಬಂದು ಇದನ್ನೆಲ್ಲ ಕೆಲಸ ಮಾಡ್ಕೊಂಡಿನಿ ನಾನು. ಆಮೇಲೆ ಇದು ಒಂದು ಬಳ್ಳಿ ಥರ ಬಂದದೆ, ಇದು ಶಂಕುವಿನ ಬಳ್ಳಿ. ಈ ಕಡೆ ಪಕ್ಕದಾಗ ಒಂದು ಬಳ್ಳಿ ಐತೆ ಫ್ರೆಂಡ್ಸ್, ಅದು ಏನಂತ ಗೊತ್ತಿಲ್ಲ, ಹೀರೆಕಾಯಿದು ಅಥವಾ ಏನೋ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಸೊ ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗ್ತೀನಿ. ನಿಮಗೆ ಹೆಂಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.